ವಿಕೆಟ್ ಉರುಳಿಸಿದ ಜಸ್ಪ್ರೀತ್ ಬುಮ್ರಾ ಅವರನ್ನ ಪಾಕಿಸ್ತಾನ ತಂಡದ ಮಾಜಿ ನಾಯಕ ವಾಸೀಮ್ ಅಕ್ರಮ್ ಹಾಡಿ ಹೊಗಳಿದ್ದಾರೆ ಲಕ್ನೋದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಬುಮ್ರಾ ಏಳು ಓವರ್ ಬೌಲ್ ಮಾಡಿ ಮೂವತ್ತೆರಡು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದಿದ್ರು ಅದರಲ್ಲೂ ಇಂಗ್ಲೆಂಡ್ ಇನ್ನಿಂಗ್ಸ್ ಐದನೇ ಓವರ್ನಲ್ಲಿ ಬುಮ್ರಾ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉರುಳಿಸಿದ್ದು ಪಂದ್ಯಕ್ಕೆ ತೆರವು ನೀಡಿತು ಐದನೇ ಓವರ್ನ ಐದನೇ ಎಸೆದಲ್ಲಿ ಮಲಾನ್ ಡೇವಿಡ್ ಮಲಾನ್ ಹಾಗೆ ಬೋರ್ಡ್ ಮಾಡಿದ್ರು ನಂತರ ಆರನೇ ಎಸೆದಲ್ಲಿ ಜೋರೂಟ್ ಅವರನ್ನ ಎಲ್ ಬಿ ಬಲೆಕ್ ಬೀಳಿಸಿದ್ರು ಇದೀಗ ಬುಮ್ರಾ ಅವರ ಬೌಲಿಂಗ್ ಕ್ಷಮತೆಯನ್ನು ಪಾಕ್ ಲೆಜೆಂಡ್ ವಾಸಿಮ್ ಅಕ್ರಮ್ ಕೊಂಡಾಡಿದ್ದು ತನಗಿದ್ದ ಹೊಸ ಚೆಂಡಿನ ಮೇಲೆ ಬುಮ್ರಾ ನನಗಿಂತ ಉತ್ತಮ ನಿಯಂತ್ರಣ ಅಂದರೆ ನ್ಯೂ ಬಾಲ್ನ ನನಗಿಂತ ಅದ್ಭುತವಾಗಿ ಯೂಸ್ ಮಾಡುವಂಥ ಉಪಯೋಗಿಸ್ಕೊಳ್ಳುವಂಥ ಒಬ್ಬ ಅದ್ಭುತ ಬೌಲರ್ ಅಂದರೆ ಬುಮ್ರಾ ಅತ್ಯುತ್ತಮ ಕೌಶಲ್ಯ ಇದೆ ಅವರಿಗೆ ನ್ಯೂ ಬಾಲ್ನ ಹೇಗೆ ಬಳಸ್ಕೋಬೇಕು ಅಂತ ವಾಸಿಮ್ ಅಕ್ರಮ್ ಹೇಳಿದ್ದಾರೆ ನಾನು ಹೊಸ ಚೆಂಡಿನೊಂದಿಗೆ ಬಲಗೆ ಬ್ಯಾಟರ್ಗಳಿಗೆ ಆ ರೀತಿಯ ಔಟ್ ಸ್ವಿಂಗ್ಗಳನ್ನು ಬೌಲ್ ಮಾಡುವ ಕೆಲವೊಮ್ಮೆ ನನಗೆ ಚೆಂಡು ನಿಯಂತ್ರಿಸಲು ಸಾಧ್ಯವಾಗ್ತಿರಲಿಲ್ಲ ಆದರೆ ಹೊಸ ಚೆಂಡಿನಲ್ಲಿ ನನಗಿಂತ ಬುಮ್ರಾ ಉತ್ತಮ ಸಾಧನೆ ಹಿಡ್ತಾ ಸಾಧಿಸಿದ್ದಾರೆ ಅಂತ ವಸೀಂ ಅಕ್ರಮ್ ಭವಿಷ್ಯ ನುಡಿದಿದ್ದಾರೆ ಎಸ್ ಭಾರತ ಸತತವಾಗಿ ಆರಕ್ಕೆ ಆರು ಮ್ಯಾಚನ್ನು ಗೆದ್ದು ಸೆಮಿಫೈನಲ್ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದೆ ಇನ್ನೂ ಉಳಿದಿರೋ ಮೂರು ಮ್ಯಾಚಲ್ಲಿ ಕೂಡ ಭಾರತ ಗೆಲುವನ್ನು ದಾಖಲಿಸಿ ಆ ಮೂಲಕ ಸೆಮೀಸು ಮತ್ತು ಫೈನಲ್ ಎಲ್ಲವನ್ನ ಗೆದ್ದು ಭಾರತ ಎರಡು ಸಾವಿರದ ಹನ್ನೊಂದರ ಬಳಿಕ ಮತ್ತೆ ವಿಶ್ವಕಪ್ ಗೆಲ್ಲಿ ಏಕದಿನ ವಿಶ್ವಕಪ್ ಅಂತ ಆಚಿಸೋಣ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ